ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಹಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಜವಾಗಿಯೂ ರಾವಣನ ಆಸ್ತಿ ಪಂಜರ ಸಿಕ್ಕಿದ್ದು ನಿಜವೇ? ಹಾಗಿದ್ರೆ ರಾವಣನ ಅಂತ್ಯದ ನಂತರ ವಿಭೀಷಣ ಮಾಡಿದ್ದಾದ್ರೂ ಏನು? ಆ ರಾವಣನ ಆಸ್ತಿ ಪಂಜರವನ್ನ ಕಾಪಾಡುತ್ತಿದ್ದು ಸಹಸ್ರ ಸರ್ಪಗಳ. ಆ ರಾವಣ ಆಸ್ತಿ ಪಂಜರದಲ್ಲಿ ವಜ್ರವೈಡೂರ್ಯ ಚಿನ್ನವನ್ನ ಧರಿಸಿದ್ದ ಆಸ್ತಿ ಪಂಜರ ಅದು ನಿಜವೇ? ಈ ಸುದ್ದಿಯನ್ನು ಅಷ್ಟಕ್ಕೂ ಬಿತ್ತರಿಸಿದ್ದು ಒಂದು ದೊಡ್ಡ ಮಾಧ್ಯಮ ಯಾವುದು? ಇನ್ನು ಹೆಚ್ಚಿನ ಮಾಹಿತಿಯನ್ನು ಹಾಗೂ ರಹಸ್ಯವಾದ ವಿಷಯವನ್ನು ನಿಮ್ಮ ಮೀಡಿಯಾ ಹಂಟರ್ಗೆ ತಿಳಿಸ್ಕೊಡುತ್ತೆ. ಅದಕ್ಕೂ ಮುನ್ನ ಈ ವಿಡಿಯೋದ ಮಾಹಿತಿ ನಿಜವಾಗ್ಲೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಚಿನ ಒತ್ತೋದನ್ನು ಮರಿಬೇಡಿ. ಸ್ನೇಹಿತರೆ, ರಾವಣನ ಅಸ್ಥಿ ಪಂಜರ ಶ್ರೀಲಂಕಾದಲ್ಲಿ ಸಿಕ್ಕಿದ್ದು ನಿಜವಾ? 2013-17 ತಾರೀಕಿನಂದು ಆಜ್ತಕ್ನಲ್ಲಿ ಬಿತ್ತರವಾದ ರಾವಣನ ಅಸ್ಥಿ ಪಂಜರ ಅದು ನಿಜವೇ? ಆ ವಾಹಿನಿಯಲ್ಲಿ ಬಿತ್ತರವಾದ ರಾವಣನ ಅಸ್ಥಿ ಪಂಜರ ಶ್ರೀಲಂಕಾದಲ್ಲಿನ ಉಸ್ತನಗೋಡ ಅನ್ನುವ ಪ್ರಾಂತ್ಯದಲ್ಲಿ ಆ ಅಸ್ಥಿ ಪಂಜರವನ್ನು ರಾಕ್ಷಸರು ಕಾಯುತ್ತಿದ್ದಾರೆಂದು ಹಾಗೂ ರಾವಣ ಯುದ್ಧವನ್ನ ನಂತರ ರಾವಣನನ್ನ ಸಹಸ್ರ ಸರ್ಪಗಳು ಕಾಯುತ್ತಿದ್ದೇವೆ ಎಂದು ಮತ್ತು ಆ ರಾವಣನ ಮೃತದೇಹವನ್ನ ರಾಕ್ಷಸರು ಸರ್ಪಗಳು ಕೊಂಡು ಗುಹೆಯಲ್ಲಿ ಇಟ್ಟಿದ್ದಾರೆಂದು ಹೇಳಲಾಗಿತ್ತು. ಆ ನಂತರ ಶ್ರೀಲಂಕಾದ ಸರ್ಕಾರ ರಾವಣನ ಅಸ್ಥಿ ಪಂಜರವನ್ನು ಬಚ್ಚಿಟ್ಟಿದ್ದಾರೆಂದು ಕೂಡ ಸುದ್ದಿ ಪ್ರಸಾರ ಮಾಡಿದರು. ಆ ಸುದ್ದಿಯಲ್ಲಿ ವಜ್ರ ವೈಡೂರ್ಯ ಹಾಗೂ ಚಿನ್ನಾಭರಣವನ್ನು ಧರಿಸಿದ್ದ ಅಸ್ಥಿ ಪಂಜರವನ್ನು ಬಿತ್ತರಿಸಲಾಗಿತ್ತು. ಆ ಒಂದು ಫೋಟೋ ಇವತ್ತಿಗೂ ವೈರಲ್ ಆಗ್ತಿದೆ ಈ ಸುದ್ದಿ. ಈ ಸುದ್ದಿ ಯಾವುದೋ ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದಿದ್ರೆ ಅದನ್ನು ಯಾರೂ ಕೂಡ ನಂಬ್ತಿರಲಿಲ್ಲ. ಆದರೆ ಈ ಸುದ್ದಿಯನ್ನು ಬಿತ್ತರಿಸಿದ್ದು ಒಂದು ದೊಡ್ಡ ಮಾಧ್ಯಮವಾದ ಆಜ್ತಕ್ನಲ್ಲಿ. ಆದರೆ ಈ ಫೋಟೋ ಯಾರದ್ದು, ಎಲ್ಲಿಂದ ಬಂತು, ಹೇಗೆ ಸಿಕ್ಕಿತು, ಇದು ನಿಜವಾಗ್ಲೂ ರಾವಣದ್ದೇನಾ ಅನ್ನುವ ಎಲ್ಲ ರಹಸ್ಯವಾದ ವಿಷಯವನ್ನ ಈ ಮೀಡಿಯಾ ಹಂಟರ್ ಬಿತ್ತರ ಮಾಡುತ್ತೆ. ಹೌದು ಸ್ನೇಹಿತರೆ, ಈ ರೀತಿಯಾದ ವಜ್ರವೈಡೂರ್ಯ ಚಿನ್ನಾಭರಣವನ್ನ ಧರಿಸಿದ್ದ ಅಸ್ಥಿ ಪಂಜರದ ಫೋಟೋ ನೀವು ಈಗಲೂ ಸಹ ಕೆಟಕಾಮ್ ಸೆಂಟ್ನಲ್ಲಿ ನೋಡಬಹುದು. ಆದರೆ ಈ ರೀತಿಯಾದ ಅಸ್ಥಿ ಪಂಜರಕ್ಕೆ ವಜ್ರವೈಡೂರ್ಯ ಚಿನ್ನಾಭರಣವನ್ನು ಧರಿಸೋದು ಯಾಕೆ ಅನ್ನೋದು ಕೂಡ ಒಂದು ವಿಶೇಷ ಇದೆ, ಅದನ್ನು ಹೇಳ್ತೀವಿ. ರೋಮ್ ನಗರದಲ್ಲಿ ಪ್ರಾಚೀನದಲ್ಲಿ ಸತ್ತಿದ್ದ ಸೇಂಟ್ ಎನ್ನುವ ಸಮಾಧಿಯಲ್ಲಿ ಅದನ್ನು ತುಂಬಾನೇ ಜಾಗರೂಕತೆಯಿಂದ ಹೊರತೆಗೆಯಲಾಗುತ್ತೆ. ಆ ಅಸ್ಥಿ ಪಂಜರವನ್ನು ಅಲ್ಲಿನ ಚರ್ಚ್ನಲ್ಲಿ ಅದನ್ನು ಪವಿತ್ರವಾಗಿ ಭಾವಿಸ್ತಾರೆ. ಆ ಅಸ್ಥಿ ಪಂಜರವನ್ನು ಅನೇಕ ವಜ್ರವೈಡೂರ್ಯ ಚಿನ್ನಾಭರಣಗಳನ್ನು ಧರಿಸಿ ಅದನ್ನು ತಮ್ಮ ಮತ ಪ್ರಚಾರಕ್ಕೆಂದು ಪವಿತ್ರವಾಗಿ ಭಾವಿಸಿ ಅದನ್ನು ಕೊಂಡೊಯ್ತಾರೆ. ಹಾಗೆ ರೋಮ್ ನಗರಕ್ಕೆ ಹಾಗೆ ಅನೇಕ ದೇಶಗಳಿಗೆ ಇದನ್ನು ಕಳಿಸಿಕೊಡ್ತಾರೆ. ಅವರು ಭದ್ರತೆಯಿಂದ ಇದನ್ನು ಇಟ್ಟುಕೊಳ್ತಾರೆ. ಆ ಅಸ್ಥಿ ಪಂಜರವನ್ನು ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿಗೂ ಕೂಡ ಕಳಿಸ್ಕೊಡ್ತಾರೆ. ಸ್ನೇಹಿತರೆ, ನೀವು ನೋಡುತ್ತಿರುವ ಅಸ್ಥಿ ಪಂಜರ ಸೈಂಟ್ ವಾಲೆಂಟೈನ್ ಅವರದ್ದು. ಇದನ್ನು ಜರ್ಮನಿಯಲ್ಲಿ ವಾಲ್ಟ್ ಸೆನೈನ್ ಅನ್ನುವ ಪ್ರಾಂತ್ಯದಲ್ಲಿ ಟೌನ್ ಚರ್ಚ್ನಲ್ಲಿದೆ. ಇದು ರಾವಣ ಅಸ್ಥಿ ಪಂಜರವಂತೂ ಅಲ್ಲವೇ ಅಲ್ಲ. ಇದು ಶ್ರೀಲಂಕಾದಲ್ಲಿ ಸಿಕ್ಕೇ ಇಲ್ಲ. ಇದು ಅಪ್ಪಟ ಫೇಕ್ ನ್ಯೂಸ್. ಇದೇ ರೀತಿಯಾದ ಅಸ್ಥಿ ಪಂಜರಕ್ಕೆ ವಜ್ರ ವೈಡೂರ್ಯವನ್ನು ಧರಿಸಿ ಫೋಟೋಗಳನ್ನು ನೋಡಬಹುದಾಗಿದೆ. ಹಾಗಿದ್ದರೆ ರಾಮಾಯಣದ ನಂತರ ರಾವಣ ಏನಾದ? ಇನ್ನು ಹೆಚ್ಚಿನ ವಿಷಯಗಳನ್ನು ಮುಂದೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ, ರಾಮಾಯಣದಲ್ಲಿ ಶ್ರೀರಾಮ ರಾವಣನ ಯುದ್ಧ ನಂತರ ಏನಾಯಿತು? ರಾವಣ ಸಾಕ್ಷಾತ್ ಬ್ರಹ್ಮದೇವನ ವಂಶಸ್ಥನಾಗಿದ್ದವನು. ಆತ ಬ್ರಾಹ್ಮಣನು ಕೂಡ ಆಗಿದ್ದ. ರಾವಣನ ಕೊಲ್ಲೋದಕ್ಕೆ ಶ್ರೀರಾಮನಿಗೇನೆ ಒಂದು ಕಂಕಣವನ್ನು ಕಟ್ಟಿದ್ದ, ಹಾಗೆ ಮುಹೂರ್ತವನ್ನು ಇಟ್ಟುಕೊಟ್ಟಿದ್ದೆ ರಾವಣ ಅನ್ನೋದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ರಾವಣನ ಅವನ ಆಕಾರದಲ್ಲಿ, ತನ್ನ ಜನ್ಮದಲ್ಲಿ, ತನ್ನ ಕೆಲಸದಲ್ಲಿ ರಾಕ್ಷಸನು ಅಸುರನಾಗಿ ಬಿಂಬಿಸಿಕೊಳ್ಳುತ್ತಿದ್ದ. ನಿಜವೇನೆಂದರೆ ಪ್ರಾಚೀನ ಕಾಲದಲ್ಲಿ ಮೃತದೇಹವನ್ನು ಮಣ್ಣಿನಲ್ಲಿ ಹೂತುತ್ತಿರಲಿಲ್ಲ, ಅವರನ್ನು ಬೆಂಕಿಯಲ್ಲಿ ದಹನವನ್ನು ಮಾಡುತ್ತಿದ್ದರು. ಹಾಗೆ ರಾವಣನೂ ಸತ್ತಾಗ ಅವನ ತಮ್ಮ ವಿಭೀಷಣ ಶ್ರೀರಾಮನಲ್ಲಿ ಹೇಳಿದ ಹೀಗೆ: ನೋಡಿ ಶ್ರೀರಾಮ, ರಾವಣ ಅಧರ್ಮಿ, ತನ್ನ ತಪ್ಪಿಂದ ತಾನೇ ಮೃತ್ಯುವನ್ನು ತಂದುಕೊಂಡ, ಇಂತಹ ದೊಡ್ಡ ಯುದ್ಧಕ್ಕೆ ಕಾರಣನಾದ, ಆದರೆ ಇವನ ಅಂತ್ಯ ಸಂಸ್ಕಾರವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಶ್ರೀರಾಮ ಹೀಗೆ ಹೇಳ್ತಾರೆ: ನಮಗೆ ಕೋಪವಿರಲಿ, ದ್ವೇಷವಿರಲಿ, ಅದು ಏನೇ ಆಗಿರಲಿ, ಅದು ಜೀವವಿರುವವರೆಗೂ ಮಾತ್ರ. ಆ ಮನುಷ್ಯ ಸತ್ತ ನಂತರ ನಮಗೂ ಆ ಮನುಷ್ಯನಿಗೂ ಯಾವುದೇ ರೀತಿಯ ದ್ವೇಷವಿರಬಾರದು. ಇವನು ಏನೇ ಆಗಿರಲಿ ನಿನ್ನ ಸಹೋದರ, ಅವನ ಅಂತ್ಯ ಸಂಸ್ಕಾರವನ್ನು ಮಾಡಿ ಅವನನ್ನು ಒಳ್ಳೆಯ ರೀತಿಯಲ್ಲಿ ಕಳಿಸಿಕೊಡು ಅಂತ ವಿಭೀಷಣಿಗೆ ಶ್ರೀರಾಮ ಹೇಳಿಬಿಡ್ತಾರೆ. ಮತ್ತು ಹಾಗೇನಾದರೂ ನಿನ್ನ ಕೈಯಲ್ಲಿ ಆಗದೇ ಇದ್ದರೆ ನೀನು ನನಗೆ ಹೇಗೆ ಸ್ನೇಹಿತನೋ, ಆತ ನಿನಗೆ ಹೇಗೆ ಅಣ್ಣನೋ, ರಾವಣನು ಕೂಡ ನನಗೂ ಅಣ್ಣನಾಗ್ತಾನೆ. ನಾನೇ ರಾವಣನ ಅಂತ್ಯ ಸಂಸ್ಕಾರವನ್ನು ಮಾಡ್ತೇನೆ ಎಂದು ಶ್ರೀರಾಮ ಹೇಳ್ತಾರೆ.
ನಂತರ ವಿಭೀಷಣ ಶ್ರೀರಾಮನ ಮಾತಿನಿಂದ ಅವನ ಕರ್ತವ್ಯದ ಬಗ್ಗೆ ಅರಿವಾಗುತ್ತೆ. ನಂತರ ವಿಭೀಷಣ ಹೇಳಿದ ಹೀಗೆ, ಶ್ರೀರಾಮ ಈ ರೀತಿ ಹೇಳಬೇಡಿ, ನಾನು ಧರ್ಮದ ಪ್ರಕಾರ ನನ್ನ ಸಹೋದರನಾದ ರಾವಣನನ್ನ ಗಂಧದ ಮರದಿಂದ ರಾವಣನ ಮೃತದೇಹವನ್ನು ಬೆಂಕಿಯಲ್ಲಿ ದಹನವನ್ನು ಮಾಡ್ತಾರೆ. ಇನ್ನು ಈ ವಿಷಯವನ್ನು ಶ್ರೀರಾಮಾಯಣಂ ಪುಸ್ತಕದಲ್ಲಿ ರಾವಣಾಸುರ ದೇಹವನ್ನು ಅಗ್ನಿಯಲ್ಲಿ ದಹನವಾಗಿದೆ ಎಂದು ವಾಲ್ಮೀಕಿಯವರೇ ಸ್ಪಷ್ಟವಾಗಿ ಬರೆದಿದ್ದಾರೆ. ಏನೇ ಇರಲಿ, ಆ ರಾವಣನ ಅಸ್ಥಿ ಪಂಜರ ಸಿಕ್ಕಿದ್ದು ಸುಳ್ಳು, ಶ್ರೀಲಂಕಾದಲ್ಲಿ ಇದ್ದಿದೆ ಅನ್ನೋದು ಸುಳ್ಳು, ರಾಕ್ಷಸರು ಅದನ್ನು ಕಾಪಾಡುತ್ತಿದ್ದಾರೆ, ಸಹಸ್ರ ಸರ್ಪಗಳು ಅದನ್ನು ಕಾಯುತ್ತಿದೆ ಅನ್ನೋದು ಶುದ್ಧ ಸುಳ್ಳು ಅನ್ನೋದನ್ನು ನಮ್ಮ ವಿಡಿಯೋದಲ್ಲಿ ನೀವು ನೋಡಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಜವಾಗಲೂ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತಷ್ಟು ಜನಕ್ಕೆ ಈ ವಿಷಯವನ್ನು ತಲುಪಿಸಬೇಕಾದರೆ ಶೇರ್ ಮಾಡಿ. ಧನ್ಯವಾದ.